ನಮಸ್ಕಾರ ಎಲ್ರಿಗೂ, ಡಿ ಆರ್ ಎಸ್ ಗೆ ಸ್ವಾಗತ, ರಕ್ಷಿತ ಅವ್ರಿಗೂ ಸ್ವಾಗತ. ಖುಷಿ ಆಗ್ಬಿಟ್ರ ನಿನ್ನೆ ಸ್ಟೇಡಿಯಂ ಅಲ್ಲಿ ಮ್ಯಾಚ್ ನೋಡಿ? ಹಾ, ಫುಲ್ ಖುಷಿ ಸರ್, ಆ ಕ್ರೌಡ್ ನೋಡಿ ಫುಲ್ ಖುಷಿ. ಫುಲ್ ಪ್ಯಾಕ್ಡ್ ಆಗುರು ನಿನ್ನೆ? ಓ, ಫುಲ್ ಫುಲ್ ಪ್ಯಾಕ್ಡ್ ಸರ್. ನಾನು ಅನ್ಸ್ತಾನೆ ಇರ್ಲಿಲ್ಲ ಒಂದು ವುಮೆನ್ಸ್ IPL WPL ನಡೀತಾ ಇದೆ ಅಂತ, ಎಲ್ಲೋ ಮೆನ್ IPL ನಡೀತಾ ಇದೆ, ಅಷ್ಟು ಕ್ರೌಡ್ ಇತ್ತು. ನೀ ಯಾವ ಸ್ಟ್ಯಾಂಡ್ ಅಲ್ಲಿ ಇದ್ರಿ? ಸರ್, ನಾವು ಈ ಕಡೆ ಇದ್ವಿ, ಪೆವಿಲ್ ಮೇಲ್ಗಡೆ ಇದೆಯಲ್ಲ ಡೈಮಂಡ್ ಬಾಕ್ಸ್ ಇದೆಯಲ್ಲ, ಅದ್ರ ಪಕ್ಕ. ಓಕೆ ಓಕೆ, M3 M4 ಅದು ಯಾವ್ದೋ ಬರುತ್ತಲ್ಲ ಅಲ್ಲಿ. ಬೊಂಬಾಟ್ ಎಕ್ಸ್ಪೀರಿಯನ್ಸ್ ಇರ್ಬೇಕು ನೆನೆ, ಯಾಕಂದ್ರೆ ಫಾರ್ ಎ ಚೇಂಜ್ RCB ಬ್ಯಾಟರ್ಸ್ ಔಟ್ ಆಫ್ ದಿ ವರ್ಲ್ಡ್ ಬ್ಯಾಟಿಂಗ್ ಆಡಿದ್ದು. ಹೌದು ಹೌದು, ಸಖತ್ ಬ್ಯಾಟಿಂಗ್. ಏನ್ ಬ್ಯಾಟಿಂಗ್ ಅಂತಂದ್ರೆ, ಇವಾಗ UP ವಾರಿಯರ್ಸ್ RCB ಮ್ಯಾಚ್ ಇತ್ತು, ಬಟ್ ನಿನ್ನೆ ಹೆಂಗ್ ಅನ್ನಿಸ್ತಾ ಇತ್ತು ಅಂದ್ರೆ, ಕ್ರೌಡ್ ವರ್ಸಸ್ RCB ಮ್ಯಾಚ್. ಸೊ ಕ್ರೌಡ್ ಕೇಳ್ತಾ ಇದ್ರು, ಸ್ಮೃತಿ ಅವ್ರು ಕೊಡ್ತಾ ಇದ್ರು, ಆ ತರ ಇತ್ತು ಮ್ಯಾಚ್ ನಿನ್ನೆ. ನೆನ್ನೆ ಆ ಸ್ಪಿನ್ನರ್ಸ್ ಇರೋದ್ರಿಂದ ಮೇಘನ್ ಅನ್ನ ಓಪನ್ ಮಾಡಿಸಿದ್ದು ಒಂದು ಕರೆಕ್ಟ್ ಮೂವ್ ಆಯ್ತು. ಯಾಕಂದ್ರೆ ಸ್ಪಿನ್ ವಿರುದ್ಧ ಬೊಂಬಾಡಾಗ ಆಡ್ತಾರೆ, ಅವ್ರು ತಗಲಾಕೊಳ್ಳೋದೆಲ್ಲ ಫಾಸ್ಟ್ ವಿರುದ್ಧ ಅಂತ ಯೋಚನೆ ಮಾಡಿ ಅವ್ರನ್ನ ಪ್ರಮೋಟ್ ಮಾಡಿರೋದು. ಯಾಕಂದ್ರೆ ಸೋಫಿ ಟಚ್ ಎಲ್ಲೇ ಕಾಣ್ಲಿಲ್ಲ. ಹೌದು ಹೌದು ಹೌದು, ಯಾಕೋ ಗೊತ್ತಿಲ್ಲ, ಮೋಸ್ಟ್ಲಿ ಒಂದ್ ಪ್ಲೇಯರ್ ಆಗುತ್ತೆ ಸರ್ ಒಂದೊಂದ್ ಸೀಸನ್, ಆ ತರ ರನ್ಸ್ ಬರೋದಿಲ್ಲ. ಸೊ ಹಂಗಂತ ಹೇಳ್ಬಿಟ್ಟು, ಸೊ ಅವ್ರನ್ನು ಸುಮ್ನೆ ಕೂರ್ಸ್ಬಿಡೋಕ್ಕಿಂತ ಅಟ್ಲೀಸ್ಟ್ ಡೌನ್ ದ ಆರ್ಡರ್ ಅಲ್ಲಾರು ಆಡ್ಸ್ಕೋಬಹುದು. ಅಟ್ಲೀಸ್ಟ್ ಬೌಲಿಂಗ್ ಅಲ್ಲಿ ಅವರು ತುಂಬಾ ಚೆನ್ನಾಗಿ ಹಾಕೊಟ್ರಲ್ಲ ನಮ್ಗೆ. ಅಲ್ಲ ನೀನ್ ನೋಡು, ಒಂದು ಸೋಫಿ 4 ಇನಿಂಗ್ಸ್ ಅಲ್ಲಿ 3 ಸತಿ ಸ್ಪಿನ್ನರ್ಸ್ ಔಟ್ ಆಗ್ತಾರೆ, ಇನ್ನೊಂದ್ ಕಡೆ ಮೇಘನ ಬೆಸ್ಟ್ ಇನಿಂಗ್ಸ್ ಬಂದಿರೋದೆಲ್ಲ ಸ್ಪಿನ್ನರ್ಸ್ ವಿರುದ್ಧ. ಸ್ಪಿನ್ನರ್ಸ್ ಗೆನೆ. ಹೌದು ಹೌದು, ಸೊ UP ವಿರುದ್ಧ ಒಂದು ಹಾಫ್ ಸೆಂಚುರಿ ಹೊಡೆದಿರೋ ಒಂದು ಕಾನ್ಫಿಡೆನ್ಸ್ ಬೇರೆ ಇತ್ತು. ಅದೆಲ್ಲ ಲೆಕ್ಕಾಚಾರ ಹಾಕೊಂಡು ಕರೆಕ್ಟ್ ಮೂವ್ ಮಾಡಿದ್ರು RCB. ಹೌದು, ಒಳ್ಳೆ ಸ್ಟ್ರಾಟಜಿ ನಿನ್ನೆ, ಚೆನ್ನಾಗಿತ್ತು ಸ್ಟ್ರಾಟಜಿ ನಮ್ದು RCB ಕಡೆಯಿಂದ. ಸೊ ಸ್ಟ್ರಾಟಜಿ ಚೆನ್ನಾಗಿತ್ತು, ಅದಕ್ಕೆ ನಾವು ಮ್ಯಾಚ್ ಗೆದ್ಬಿಟ್ಟು. ಸ್ವಲ್ಪ ಲಕ್ಕು ಇತ್ತು ನೆನ್ನೆ ಸ್ಮೃತಿ ಮಂದಾನಾಗೆ, ಈಸಿ ಈಸಿ ಕ್ಯಾಚ್ ಗಳು ಬಿಟ್ರು, ಸ್ಟಂಪಿಂಗ್ ಬಿಟ್ರು. ಸ್ಟಂಪಿಂಗ್ ಬಿಟ್ರು. ಹೌದು ಹೌದು, UP ಅವರು ನಿನ್ನೆ ಕ್ರೌಡ್ ಗೆನೆ ಎದ್ರಕೊಂಡ್ಬಿಟ್ರು ಅನ್ಸುತ್ತೆ, ಅಷ್ಟು ಕ್ರೌಡ್ RCB ಅಂತ ಹೇಳಿ ಹೇಳಿ. ಸೊ UP ಅವ್ರು ಫುಲ್ ಡೌನ್ ನಿನ್ನೆ, ಬೆಚ್ಚ ಏನ್ ಬಿದ್ಬಿಟ್ರ. ಮಾಡಿದ್ರು, ಬೆಚ್ಚ ಬಿದ್ಬಿಟ್ರು ಅನ್ಸುತ್ತೆ. ಮೋಸ್ಟ್ಲಿ ಏನ್ ಮಾಡಿದ್ರು ವರ್ಕ್ ಆಗ್ತಾ ಇಲ್ಲ. ಓಕೆ ಆಯ್ತು, ಕ್ಯಾಚಸ್ ಬರ್ತಾ ಇದೆ, ಕ್ಯಾಚಸ್ ತಗೋತಾ ಇಲ್ಲ. ಸೊ ಏನು ವರ್ಕ್ ಆಗ್ಲಿಲ್ಲ UP ನಿನ್ನೆ. ಎಲಿಸ್ ಪೆರಿ ನಿನ್ನೆ ಅವ್ರದ್ದು ಏನ್ ಕ್ಲಾಸ್ ಇದೆ ಅಂತ ನಮ್ಗೆ ನೋಡಕ್ ಸಿಕ್ತು. ಹೌದು ಹೌದು. ಸೊ ನಾವು ಮೊನ್ನೆ ಮಾತಾಡ್ತಾ ಇದ್ವಿ, ಒಂದು ಸಿಕ್ಸೇ ಇಲ್ಲ ಇನ್ನಿಂಗ್ಸ್ ಅಲ್ಲಿ, ಒಂದು ಸಿಕ್ಸ್ ಹೊಡಿಲೇ ಇಲ್ಲ ಅಂತ ಇದ್ವಿ. ನೆನ್ನೆ ತಗೋ ಸಿಕ್ಸ್, ತಗೋ ಗ್ಲಾಸ್ ಹೊಡೆದಾಕ್ತೀನಿ, ತಗೋ ಕ್ರೌಡಿಗೆ ಹೊಡಿತೀನಿ ಅಂತ ನೆನ್ನೆ ಆ ತರ ಸಿಕ್ಸ್ ಹೊಡಿತಾ ಇದ್ರು. ಸೊ ದೊಡ್ಡ ದೊಡ್ಡ ಸಿಕ್ಸ್ ಹೊಡೆದ್ರು ಸರ್ ನೆನ್ನೆ, ತುಂಬಾ ಚೆನ್ನಾಗಿತ್ತು ನೆನ್ನೆ. ನಿಮ್ ಕೆಳಗೇನ ಇದ್ದಿದ್ದು ಕಾರ್ ಅದು? ಇಲ್ಲ ಇಲ್ಲ ಸರ್, ಆ ಕಡೆ ಸೈಡ್ ಇತ್ತು. ಅಪೋಸಿಟ್ ಸೈಡ್ ಇತ್ತಾ? ಹಾ, ನೆನ್ನೆ ಅದೇ ಮಾಡಿದ್ ಮೂವ್ ಎಲ್ಲ ವರ್ಕ್ ಆಯ್ತು. ಡೌನ್ ದ ಆರ್ಡರ್ ಸೋಫಿ ಕಾಂಟ್ರಿಬ್ಯೂಷನ್ ಇದೇನೆ 198. ಇದು ಆಕ್ಚುಲಿ ಬೆಟರ್, ಇದು ಫ್ಯೂಚರ್ ಗೆ ಲೆಕ್ಕ ತಗೊಂಡ್ರೆ ನಾವು. ಹೌದು ಸರ್ ಹೌದು, ಇವಾಗ ಒಂದ್ ಒಂದ್ ಒಂದು ಗುಡ್ ಫ್ರೇಮ್ ಆಫ್ ಮೈಂಡ್ ಅಲ್ಲಿ ಇದಾರೆ RCB. ಓಕೆ ಪರವಾಗಿಲ್ಲಪ್ಪ, ಸೂಫಿನ್ ಡಿವೈನ್ ನ ಕೆಳಗಡೆ ಕಳ್ಸಿದ್ರು, ನಮ್ ಮೇಲ್ಗಡೆ ಪ್ಯಾಕ್ ಆಗಿ ನಮ್ ಬ್ಯಾಟಿಂಗ್ ಆರ್ಡರ್ ಸೆಟ್ ಆಗಿದೆ ಅಂತ ಇದೆ ಇವಾಗ. ಏಕ್ತಾ ಬಿಸ್ತನ್ನ 11 ಅಲ್ಲಿ ತಂದಿದ್ದು ನಿನ್ನೆ. ಶ್ರೇಯಾಂಕ ಪಾಟೀಲ್ ಮಾಹಿತಿ ಸ್ವಲ್ಪ ತಿಳ್ಕೊಳಕ್ ಪ್ರಯತ್ನ ಪಡ್ತೀವಿ. ಆ ಒಂದು ಔಟ್ ಸ್ಟ್ಯಾಂಡಿಂಗ್ ಕ್ಯಾಚ್ ಬೌಂಡ್ರಿ ಲೈನ್ ಅಲ್ಲಿ ಟ್ರೈ ಮಾಡಿದ್ರಲ್ಲ, ಅವಾಗ ಏನೋ ಈ ಲಿಟಲ್ ಫಿಂಗರ್ ಗೆ ಏಟ್ ಆಗಿದೆ ಅಂತ ಮಾಹಿತಿ. ಅದ್ ಯಾವ ಅಂತ ಡ್ಯಾಮೇಜ್ ಆಗಿದೆ ಗೊತ್ತಿಲ್ಲ, ಅದಕ್ಕೆ ಅವ್ರಿಲ್ಲ ಅಂತ 11 ಅಲ್ಲಿ ಬಿಸ್ತ್ ಬಂದಿರೋದು. ಹೌದು, ಆಕ್ಚುಲಿ ನಿನ್ನೆ ಒಂಥರ ಸರ್ಪ್ರೈಸಿಂಗ್ ಆಗಿತ್ತು, ಯಾಕೆಂದ್ರೆ ಒಬ್ರು ಆಫ್ ಸ್ಪಿನ್ನರ್ ಇಲ್ಲ, ಎಲ್ಲರೂ ಲೆಫ್ಟ್ ಆರ್ಮ್ ಇಲ್ಲ ಲೆಗ್ ಸ್ಪಿನ್ನರ್, ಎಲ್ಲ ಔಟ್ ಗೋಯಿಂಗ್ ಇತ್ತು ಅಂತ. ಬಟ್ ಆದ್ರೂ ಆತರ ಏನು ಅನ್ನಿಸ್ಲಿಲ್ಲ, ಬೌಲರ್ಸ್ ಎಲ್ಲ ಬಂದು ಸಕ್ಕದಾಗ ಹಾಕಿದ್ರು ಸರ್ ಬೌಲಿಂಗು. ಅಲ್ಲ ನಾನು ಹೇಳೋದು ಏನು ಗೊತ್ತಾ, ಅದಕ್ಕೆ ಬ್ಯಾಟಿಂಗು ಒಂದಂತ ಕಾರಣ. ಟಾಸ್ ಸೋತ್ ಮೇಲೆ ನಾವೇನಾದ್ರೂ 150ಗೆ ತಗಲಾಕೊಂಡ್ಬಿಟ್ಟಿದ್ರೆ ಈ ತರ ಬೌಲಿಂಗ್ ಮಾಡಕ್ ಆಗ್ತಾ ಇರ್ಲಿಲ್ಲ. ಆ ಸ್ಕೋರ್ ಬೋರ್ಡ್ ಪ್ರೆಷರ್ ನಮ್ ಬೌಲರ್ಸ್ ಹೆಲ್ಪ್ ಮಾಡ್ತು. ಹೌದು ಹೌದು, ಅದು ಅದಂತೂ ಕರೆಕ್ಟು. ಇನ್ನೊಂದ್ ಏನನ್ಬೇಕಂದ್ರೆ, UP ಅವರು ಹೊಡಿತಾ ಇದ್ರು ಚೆನ್ನಾಗಿ. ಸೊ ಹೆಂಗೆ ಅಂತಂದ್ರೆ, ಅವ್ರೇನ್ ಗಿವ್ ಅಪ್ ಮಾಡ್ಲೇ ಇಲ್ಲ, ವಿಕೆಟ್ ಹೋಗ್ತಾ ಇದೆ, ಇದಾಗ್ತಾ ಇದೆ, ಓಕೆ ಆಯ್ತು ಒಂದೆರಡು ಡಿಸಿಷನ್ ಆ ಕಡೆ ಈ ಕಡೆ ಹೋಯ್ತು. ಬಟ್ ಆದ್ರೂ ಯಾರೇ ಬ್ಯಾಟರ್ಸ್ ಬಂದ್ರು ಪಾಸಿಟಿವ್ ಆಗಿ ಆಡ್ತಾ ಇದ್ರು UP ಕಡೆಯವರು. ಮೇ ಬಿ ಯೆಸ್, ಒಂದು ಇನ್ನೊಂದ್ ಸ್ವಲ್ಪ ಒಂದ್ 20 ರನ್ ಕಮ್ಮಿ ಆಗಿದ್ರೆ ಕಷ್ಟ ಆಗಿರೋದು ನಮ್ UP ಬೌಲರ್ಸ್ ಗೆ. ನಮ್ಗೆ ಟರ್ನಿಂಗ್ ಪಾಯಿಂಟ್ ಅಥವಾ ಮ್ಯಾಚ್ ನಮ್ ಕೈಗೆ ಬಂತು ಅಂತ ಅನ್ಸಿದ್ ಯಾವ ಗೊತ್ತಾ, ಗ್ರೇಸ್ ಹರೀಶ್ ಔಟ್ ಆದಾಗ. ಹೌದು ಹೌದು ಹೌದು, ಅವ್ರು ಆಡ್ತಾರಪ್ಪ ನಿಂತ್ಕೊಂಡ್ ಬಿಡ್ತಾರೇನೋ ಅಂತ ಅನ್ನಿಸ್ತಾ ಇತ್ತು, ಬಟ್ ಇಲ್ಲ ಔಟ್ ಆಗ್ಬಿಟ್ರು. ಒಳ್ಳೆ ಪ್ಲಾನ್ ಡಿವೈನ್ದು, ಸೊ ಸ್ಲೋ ರನ್ ಅವರಿಗೆ
ಎಷ್ಟ್ ಚೆನ್ನಾಗಿ ಒಂದ್ಸಿ ಆಯ್ತು, ಒಂದ್ ಬೌಂಡ್ರಿ ಬಂತು, ಇನ್ನೊಂದ್ ಟ್ರೈ ಮಾಡಕ್ ಹೋಗ್ತಾರೆ ಅಂದ ತಕ್ಷಣ ಸ್ಲೋ ರನ್ ಹಾಕಿ ಒಳ್ಳೆ ಕ್ಯಾಚ್ ರಿಚಾ ಕೂಡ, ರಿಚಾ ಒಳ್ಳೆ ಕ್ಯಾಚ್ ಇಡಲ್ಲ ಅದನ್ನ, ಅದೊಂಥರ ಇಡೀ ಆಗೋಯ್ತು ಮ್ಯಾಚ್. ಅಲ್ಲ ರಿಚಾ, ನಿಮ್ಗೆ ಅವ್ರು ಮೋಸ್ಟ್ ಅಟ್ರಾಕ್ಟಿವ್ ವಿಕೆಟ್ ಕೀಪರ್ ಆಗಿ ಕಾಣಿಸ್ತಾ ಇರ್ಬೋದು, ಬಟ್ ಅವ್ರು ಖಂಡಿತವಾಗ್ಲೂ ಮೋಸ್ಟ್ ಎಫೆಕ್ಟಿವ್ ವಿಕೆಟ್ ಕೀಪರ್ ಅಂತ ಹೇಳ್ತೀನಿ. ಹೌದು ಹೌದು ಸರ್, ಖಂಡಿತ ಖಂಡಿತವಾಗ್ಲು. ಸೊ ಅವ್ರ ಅದೊಂದ್ ಕ್ಯಾಚ್ ನೋಡಿ, ಅದೊಂದ್ ಕ್ಯಾಚ್ ಎಷ್ಟು ಮ್ಯಾಚ್ ಟರ್ನ್ ಆಗೋಯ್ತು, ಯು ಆರಾಮಾಗಿ ಆರ್ ಸಿ ಬಿ ಗೆಲ್ತಾರೆ ಅನ್ನೋ ತರ ಆಗೋಯ್ತು ಅದೊಂದ್ ಕ್ಯಾಚ್. ಆಮೇಲೆ ಅಲಿಸ ಇಲ್ಲಿ ಸ್ಟಂಪಿಂಗ್ ಹೊಡೆದಿದ್ದವ್ರೆ ಅಲ್ವಾ, ಸೂಫಿ ಬೌಲಿಂಗ್, ಅದು ಅದು ಅಷ್ಟೇ ನೆಕ್ಸ್ಟ್ ಲೆವೆಲ್, ಅದು ನೆಕ್ಸ್ಟ್ ಲೆವೆಲ್ ಸ್ಟಂಪಿಂಗ್. ಸೊ ಅದೇ ನಿನ್ನೆ ಇವರು ರಿಚಾ ಅವರು ಬ್ಯಾಟಿಂಗ್ ಅಲ್ಲಿ ಅಷ್ಟು ಚಾನ್ಸ್ ಇದ್ದೆ ಇದ್ರು, ಇಲ್ಲಪ್ಪ ನಾನು ಕೀಪಿಂಗ್ ಮಾಡಿ ನನ್ನ ಟೀಮ್ ನ ಗೆಲ್ಲಿಸ್ತೀನಿ ಅನ್ನೋ ತರ ಆಟಿಟ್ಯೂಡ್ ಇತ್ತು ಅವ್ರದಲ್ಲಿ. ಏ ಇಲ್ಲ ಗುರು, ಅವ್ರದ್ದು ನಾವು ನಾಕ್ ಮರೆಯೋಂಗಿಲ್ಲ, ಕ್ಯಾಮಿಯೋ ಇನಿಂಗ್ಸ್ 210 ಸ್ಟ್ರೈಕ್ ರೇಟ್ ಅಲ್ಲಿ ಆ ಕ್ರೂಷಿಯಲ್ ರನ್ಸ್, ಲಾಸ್ಟ್ ಬಾಲ್ 4 ಬಂದು ಆ ಮೊಮೆಂಟಮ್ ಎಲ್ಲ ಆರ್ಸಿಬಿ ಕಡೆ ಮೂವ್ ಆಯ್ತಲ್ವಾ. ಹೌದು 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 ಸರ್ ಹೌದು. ಸೊ ರಿಚಾ ಹೌದು ರಿಚಾ ಅದೇ ಈ ತರ ರಿಚಾಗೆ ಈ ತರ ಬ್ಯಾಟಿಂಗ್ ಕೊಡ್ಬೇಕು. ಸೊ ಕೊನೆಯಲ್ಲಿ ಬಂದು ಈ ತರ ಸ್ವೀಟ್ ಆಗಿ ನಾಕ್ ಆಡ್ಬಿಟ್ಟು ಹೋಗೋ ತರ ನಾಕ್ ಕೊಟ್ರೆ ಅವ್ರು ಸಕ್ಕದಾಗ ಆಡ್ತಾರೆ ಸರ್. ಸಮೀರ ಹೆಸರಾವು ಮೋಸ್ಟ್ ಕಾಂಟ್ರವರ್ಷಿಯಲ್ ಟಾಪಿಕ್ ತೆಗೀರಿ ಅಂತ ಕೇಳ್ತಾರೆ. ಆನೆಸ್ಟ್ ಆಗಿ ಹೇಳ್ಬೇಕು ಅಂದ್ರೆ ಅದು ಲೆಗ್ ಬ್ರೇಕ್ ಹಾಕಿದ್ದು ಜಾರ್ಜಿಯಾ ವೆರ್ಯಾಮ್ ಚಮರಿ ಅಟ್ಟಪಟ್ಟು ಆಡಿದಾಗ ಪಿಚ್ ಆಗಿ ಬಾಲ್ ಕ್ಲಿಯರ್ ಆಗಿ ಲೆಗ್ ಸ್ಟಂಪ್ ಮೇಲೆ ಹೋಗುತ್ತೆ ಅಂತ ಎಲ್ಲರೂ ಕಾಯ್ತಾ ಇದ್ರೆ, ಮಿರರ್ ಇಮೇಜ್ ಗೂಗ್ಲಿ, ಅವ್ರಿಗೆ ಆಶ್ಚರ್ಯ ಆಗುತ್ತೆ. ನಾನು ಗೂಗ್ಲಿ ಹಾಕುದ ಹೌದು ಹೌದು, ಅದು ಕಾಣಿಸ್ತಾ ಇತ್ತು, ಬಿತ್ತು ಬಾಲ್ ಬಿತ್ತು ಹೊರಗಡೆ ಹೋಗ್ತಾ ಇದೆ, ನೀಟ್ ಆಗಿ ಕಾಣಿಸ್ತಾ ಇದೆ. ಇಲ್ಲಾಂದ್ರೆ ಅಷ್ಟು ಶೋರ್ ಬ್ಯಾಟ್ಸ್ಮನ್ ಅಷ್ಟು ಶೋರ್ ಆಗಿದ್ದಾರೆ, ಇವನ್ ಎಲ್ಲರೂ ಫೀಲ್ಡ್ ಅಲ್ಲಿ ಎಲ್ಲರೂ ಅಪೀಲ್ ಮಾಡಿದ್ಮೇಲೆ ಯಾರು ಅಷ್ಟು ಕಾನ್ಫಿಡೆಂಟ್ ಇಲ್ಲ ಔಟ್ ಇದೆ ಅಂತ. ಸೊ ಆಯ್ತು ಸರಿ ತಗೊಳ್ಳೋಣ ಅಂತ ಸ್ಮಿತಿ ತಗೊಂಡ್ರು, ಆದ್ರೆ ಉಲ್ಟಾನೆ ಆಗೋಯ್ತು. ಅಯ್ಯೋ ಅದು ಇಂಪಾರ್ಟೆಂಟ್ ವಿಕೆಟ್ ರೀ, ಯಾಕಂದ್ರೆ ಚಮರಿ ಆಟಪಟ್ಟು ಚೆನ್ನಾಗಿ ಕಾಣಿಸ್ತಾ ಇದ್ರು ಆ ಟೈಮ್ ಅಲ್ಲಿ, ಒಂದ್ 2 ಬೌಂಡ್ರಿ ಹೊಡೆದಿದ್ರು. ಹೌದು ಹೌದು, ಅವ್ರು ಇದ್ದಿದ್ರೆ ಇನ್ನ ಸ್ವಲ್ಪ ಕಷ್ಟ ಆಗಿರೋದು ಸರ್ ನಮ್ಮವ್ರಿಗೆ. ಸೊ ಅವ್ರ ವಿಕೆಟು ಮತ್ತೆ ಗ್ರೇ ಸ್ಯಾರೀಸ್ ವಿಕೆಟ್ ಫುಲ್ ಮ್ಯಾಚ್ ನೇ ಬದಲಾಯಿಸ್ಬಿಡ್ತು. ಮೋಹಿತ್ ಅವ್ರು ಹೇಳದ್ ಕರೆಕ್ಟ್, ಸೋಫಿ ಇಕಲ್ಸ್ಟನ್ ಅವ್ರ ಕ್ಲಾಸೇ ಲೆವೆಲ್ ಲೆವೆಲ್ ಬೇರೆ ಅಂತ. ಯಾಕ್ ಗೊತ್ತಾ, ಎಲ್ರು ಒದೆ ತಿಂತಾ ಇದ್ರು, 3/15 ರನ್ ಏನೋ ಇತ್ತು, ಆಮೇಲೆ ಲಾಸ್ಟ್ ಓವರ್ ಬಂದ್ ಕೇವಲ 7 ರನ್ ಕೊಡ್ತಾರೆ ಅಥವಾ 6 ರನ್ ಏನೋ ಕೊಡ್ತಾರೆ. ಟಾಪ್ ಕ್ಲಾಸ್ ಬೌಲರ್ ಗುರು ಅವ್ರ ಮಾತ್ರ. ಹೌದು ಹೌದು ಸರ್, ಹೇಳಂಗೆ ಇಲ್ಲ. ನಿನ್ನೆ ಒಂದೇ ಬೌಲರ್ ಓಡ್ಸ್ಕೊಂಡಿಲ್ಲ ಅಂತಂದ್ರೆ ಅದು ಸೂಫಿ. ಸೊ ಅವ್ರ ಎಂತ ಎಲ್ಲ ಆ ಕಡೆಯಿಂದ ಬೀಳ್ತಾನೆ ಇದೆ ಬೀಳ್ತಾನೆ ಇದೆ, ಇವ್ರು ಬರ್ತಾರೆ ಕಂಟ್ರೋಲ್ ಮಾಡ್ತಾರೆ, ತಿರ್ಗಾ ಬೇರೆಯವ್ರು ಓಡ್ಸ್ಕೊಂತಾನೆ ಇದಾರೆ ಇವ್ರು ಬರ್ತಾರೆ ಕಂಟ್ರೋಲ್ ಮಾಡ್ತಾರೆ. ಸೊ ಸಖತ್ ಕ್ಲಾಸ್ ಪ್ಲೇಯರ್ ಸರ್. ನೆನ್ನೆ ಖುಷಿಯಾಗಿದೆ ಏನಪ್ಪ ಅಂದ್ರೆ, ಮ್ಯಾಚ್ ಅಟ್ ಲೀಸ್ಟ್ ಗೆದ್ದ ಮೇಲೆ ಲ್ಯಾಪ್ ಆಫ್ ಆನರ್ ತಗೊಂಡ್ರು ನಮ್ಮ ಆರ್ ಸಿ ಬಿ ಟೀಮ್ ಎಲ್ಲ ಕ್ರೌಡ್ ಗು ಥ್ಯಾಂಕ್ ಮಾಡಕ್ಕೆ, ದಟ್ ಈಸ್ ದ ಲೀಸ್ಟ್ ಆ ಟೀಮ್ ಏನಾದ್ರು ಮಾಡ್ಬೇಕಾಗಿರೋದು ಅಂದ್ರೆ. ಇಲ್ಲ ಇಲ್ಲ ಸರ್, ಆಕ್ಚುಲಿ ತುಂಬಾ ಖುಷಿ ಆಯ್ತು ಇವಾಗ ನಮ್ಮವ್ರು ಸೋಲ್ತಾ ಇದ್ರು ಪರವಾಗಿಲ್ಲ ಅಂತ, ಅಷ್ಟು ಜನ ಬಂದು ಸಪೋರ್ಟ್ ಮಾಡ್ತಾ ಇದಾರಲ್ಲ ಅದಕ್ಕೆ ವುಮೆನ್ಸ್ ಗೆ ಇದೊಂಥರ ತುಂಬಾ ದೊಡ್ಡ ಆನರ್ ಸರ್. ಈ ತರ ಬೆಂಗಳೂರವ್ರು ಬಂದು ಸಪೋರ್ಟ್ ಮಾಡಿ ಲಾಸ್ಟ್ ಮ್ಯಾಚ್ ಸೋತಿದ್ದಾರೆ ಅಂತಾನೆ ಯೋಚನೆ ಮಾಡದೆ ಬಂದು ಆ ಮಟ್ಟಿಗೆ ಸಪೋರ್ಟ್ ಮಾಡ್ತಾರೆ ಅಂದ್ರೆ ಹ್ಯಾಟ್ಸ್ ಆಫ್ ಸರ್, ಹ್ಯಾಟ್ಸ್ ಆಫ್. ಅಲ್ಲ ಅದಕ್ಕೆ ಅವರು ಕರೆಕ್ಟ್ ಆಗಿ ಎಲ್ಲರೂ ಲ್ಯಾಪ್ ಆಫ್ ಆನರ್ ಮಾಡಿ ಎಲ್ರಿಗೂ ಥ್ಯಾಂಕ್ಸ್ ಹೇಳಿ ಥ್ಯಾಂಕ್ ಯು ಬೆಂಗಳೂರು ಅಂತ ಬೇರೆ ಹಾಕಿದ್ರು ಅಲ್ಲಿ. ಬಟ್ ನಾವು ಒಂದು ಥ್ಯಾಂಕ್ಸ್ ನಮ್ ಡಿ ಆರ್ ಎಸ್ ಕಡೆಯಿಂದ ಹೇಳ್ಬೇಕಾಗಿರೋದು ಜಸಿಂತಾ ಕಲ್ಯಾಣ ಮತ್ತೆ ಪ್ರಶಾಂತ್ ಅವ್ರಿಗೆ, ಕ್ಯೂರೇಟರ್ಸ್, ಫಸ್ಟ್ ಎವರ್ ವುಮೆನ್ ಕ್ಯೂರೇಟರ್ ಜಸಿಂತಾ ಅವರು, ಒಳ್ಳೆ ಪಿಚ್ ಗಳು ಕೊಟ್ಟಿದ್ರು ರೀ ಎಲ್ಲ ಟೂರ್ನಮೆಂಟ್. ಹೌದು ಹೌದು ಸರಿ, ಆ ಮ್ಯಾಚು ಅನ್ಸ್ತಾನೆ ಇರ್ಲಿಲ್ಲ ಈ ಮ್ಯಾಚ್ ಅಲ್ಲಿ, ಅಯ್ಯೋ ಇದೇನ್ ವಿಕೆಟ್ ಇಷ್ಟು ಸ್ಲೋ ಇದೆ ಕಮ್ಮಿ ಟಾರ್ಗೆಟ್ ಇದೆ ಅಂತ ಯಾವ ಮ್ಯಾಚು ಅನ್ನಿಸ್ತಾನೆ ಇರ್ಲಿಲ್ಲ. ಇವನ್ ಬೌಲರ್ಸ್ಗೂ ಹೆಲ್ಪ್ ಆಗ್ತಾ ಇತ್ತು, ಬ್ಯಾಟರ್ಸ್ಗೂ ಹೆಲ್ಪ್ ಆಗ್ತಾ ಇತ್ತು. ಸೊ ಯಾವ್ದು ಈ ತರ ಫುಲ್ ಬ್ಯೂಟಿ ಫುಲ್ ಬ್ಯಾಟಿಂಗ್ ಬ್ಯೂಟಿ ವಿಕೆಟ್ ಇದೆ ಬೆಂಗಳೂರಲ್ಲಿ ಯಾವಾಗ್ಲೂ ಹಿಂಗೆ ಅಂತ ಯಾವ್ದು ಯಾವ ಮ್ಯಾಚು ಅನ್ನಿಸ್ಲಿಲ್ಲ ಸರ್, ಸಖತ್ ವಿಕೆಟ್ಸ್. ಸೊ ನೀವು ನೋಡಿರೋದು ಈಗ ಆಲ್ಮೋಸ್ಟ್ ಹಾಫ್ ಗಿಂತ ಒಂಚೂರು ಒಂದಜ್ಜೆ ಮುಂದೆ ಇಟ್ಟಿದೀವಿ ನಾವು ಇವಾಗ, ಏನ್ ಅನ್ಸ್ತಾ ಇದೆ ಟಾಟಾ ಡಬ್ಲ್ಯೂ ಪಿ ಎಲ್ ಹಾಫ್ ವೇ? ಹಾಫ್ ವೇ ಇವಾಗ ಇವಾಗ ಈ ತರ ಅನ್ನಿಸ್ತಾ ಇದೆ ಅಲ್ಲ. ಸೊ ಇವಾಗ ಮೊನ್ನೆ ಗುಜರಾತ್ ಮ್ಯಾಚ್ ಡೆಲ್ಲಿ ಮ್ಯಾಚ್ ನೋಡಿದ್ರೆ ಯಾವ ಟೀಮ್ಗಾರು ಹೊಡಿಬಹುದು ಸರ್, ಆತರ ಏನು ಅನ್ಸಲ್ಲ. ಅವ್ರು ಫಸ್ಟ್ ಗುಜರಾತ್ ಬೌಲಿಂಗ್ ಮಾಡಿದ ರೀತಿ 160 ಅದು ಡೆಲ್ಲಿ ಅಂತ ಟೀಮ್ ನ 160 ಅದೇ ಅಷ್ಟೇ ಆಡ್ಸ್ಕೊಂಡ್ರು ಅಂತಂದ್ರೆ, ಸೊ ಯಾವ ಟೀಮ್ ಬೇಕಾದ್ರೂ ಗೆಲ್ಬಹುದು. ಬಟ್ ಆ ದಿವಸ ಯಾರು ಚೆನ್ನಾಗಿ ಆಡ್ತಾರ ಆ ಊರೇ ಗೆಲ್ಲದು ಸರ್. ಸೊ ಎನಿ ಡೇ ಯಾವ ಟೀಮ್ ಯಾವಾಗ ಗೆಲ್ಬಹುದು. ಏ ಬಟ್ ಗುಜರಾತ್ ಯಾಕೆ ಸ್ಟ್ರಗಲ್ ಮಾಡ್ತಾ ಇರ್ರಿ ಇವಾಗ, ಆರ್ ಸಿ ಬಿ ನೆಕ್ಸ್ಟ್ ಅಪೋನೆಂಟ್ ನಾಳೆ ಅವರೇನೆ ಇರೋದು.
ಹೌದು, ನಾಳೆ ಬಿಡಿ, ನಾಳೆ ಈಸಿ ವಿನ್ ನಮ್ಮ ಅವ್ರಿಗೆ. ಹಾ ಹಾ, ಈಗ ತಾನೇ ಹೇಳ್ಬಿಟ್ರಿ ಯಾರು ಯಾರು ಬೇಕಾದ್ರೆ ಹೊಡಿಬೋದು ಅಂತ. ನಾಳೆ ಈಸಿ ವಿನ್ ಅಂತ ನೀವ್ ಹೇಳಿದ್ರೆ ಆರ್ಸಿಬಿಗೆ ಸಪೋರ್ಟ್ ಮಾಡ್ತಾ ಇದೀನಿ, ಅದಕ್ಕೆ ಈಸಿ ವಿನ್ ಅಂತ ಇದೀನಿ. ಬೇರೆಯವ್ರ ಮೇಲೆ ಚೆನ್ನಾಗಿ ಹಾಕ್ಲಿ ಅವರು. ಹಂಗಂತೀಯ ನೀನು ಗುರು. ಬಟ್ ಇವತ್ತು ನಾನು ಇವಾಗ ಆರ್ ಸಿಬಿಗೆ ಸಪೋರ್ಟ್ ಮಾಡಲಿಲ್ಲ ಅಂದ್ರೆ ಎಲ್ಲರೂ ನೀವು ಸಪೋರ್ಟ್ ಮಾಡಲ್ಲ, ನೀವು ಸಪೋರ್ಟ್ ಮಾಡ್ತಾ ಇಲ್ಲ ಅದಕ್ಕೆ ಸೋಲ್ತಾ ಇದೀರಾ ಅನ್ಬಿಡ್ತಾರೆ. ಸೊ ನಮ್ ಸಮ್ವರ್ಗ ಸಪೋರ್ಟ್ ಮಾಡ್ಬಿಡೋಣ. ಇಲ್ಲ ರೀ, ನೀವು ಕ್ರಿಕೆಟ್ ಕಡೆ ಇರಿ, ಫ್ಯಾನ್ಸ್ ಬಗ್ಗೆ ಮಾತಾಡಕ್ ನಾವಿದೀವಿ, ಫ್ಯಾನ್ಸ್ ನ ನಾವು ನೋಡ್ಕೋತೀವಿ. ನೀವು ಕ್ರಿಕೆಟ್ ಎಕ್ಸ್ಪರ್ಟ್, ನಿಮಗೇನು ಆಸ್ ಕ್ರಿಕೆಟರ್ ಅನ್ಸುತ್ತೋ ಹೇಳಿ ಬಿಂದಾಸ್ ಆಗಿ. ಸರಿ ಸರ್, ಸರಿ. ಡೆಲ್ಲಿ ಲೆಗ್ ಶುರುವಾಗೋದಕ್ಕೆ ಗನ್ ಮ್ಯಾಚ್ ಇದೆ ರೀ, ಟಾಪ್ ಆಫ್ ದಿ ಟೇಬಲ್ ಕ್ಲಾಶ್, ಡಿ ಸಿ ವರ್ಸಸ್ ಎಂ ಐ. ಯಾರ ಮೇಲೆ ಯಾರ್ ಕೆಳಗೆ ಅಂತ ಹೇಳಕ್ಕಾಗಲ್ಲ ರೀ, ಅಂತ ಒಂದ್ ಬ್ಯಾಟಲ್ ಇದೆ. ಇಲ್ಲ ಇಲ್ಲ ಇಲ್ಲ, ಸಕ್ಕತ್ ಇವತ್ತು ಒಳ್ಳೆ ಮ್ಯಾಚ್. ನಿನ್ನೆ ಎಷ್ಟು ಒಳ್ಳೆ ಮ್ಯಾಚ್ ಆಯ್ತು ನಮ್ಮ ಆರ್ ಸಿ ಬಿ ಕ್ರೌಡ್ಗೆ, ಇವತ್ತು ಒಂದು ಒಳ್ಳೆ ಮ್ಯಾಚ್ ಆಗುತ್ತೆ ಸರ್. ಒಂದ್ ಒಳ್ಳೆ ಎಂಟರ್ಟೈನ್ಮೆಂಟ್ ಮ್ಯಾಚ್ ಆಗುತ್ತೆ. ಯಾಕೆಂದ್ರೆ ಇವ್ರು ನಾನ್ ಫಸ್ಟ್ ನೀವ್ ಫಸ್ಟ್, ನೀವ್ ಫಸ್ಟ್ ಟಾಪ್ ಆಫ್ ದಿ ಟೇಬಲ್ ಆಗ್ತೀರಾ ನಾವ್ ಆಗ್ತೀರಾ ಅಂತ ಆತರ ಫೈಟ್ ಇದೆ ಇವತ್ತು. ಸೊ ಇವತ್ತು ಕೂಡ ಒಳ್ಳೆ ಮ್ಯಾಚ್ ಇರುತ್ತೆ ಸರ್. ಅಲ್ಲ, ಈ ಟಾಟಾ ಡಬ್ಲ್ಯೂ ಪಿ ಎಲ್ ಫಾರ್ಮೆಟ್ ಯಾವ ತರ ಇದೆ ಅಂದ್ರೆ, ನಂಬರ್ ಒನ್ ಟೀಮ್ ಸ್ಟ್ರೈಟ್ ಅವೇ ಫೈನಲ್ ಕೊಟ್ಟೋಗ್ತಾರೆ, ಫೈನಲ್ಸ್ ಕೊಟ್ಟೋಗ್ತಾರೆ. ಟೂ ಅಂಡ್ ತ್ರೀ ಅಲ್ಲಿ ಏನು ವ್ಯತ್ಯಾಸ ಇಲ್ಲ, ಯಾಕಂದ್ರೆ ಅವ್ರು ಎಲಿಮಿನೇಟರ್ ಆಡ್ಬಿಟ್ಟೆ ಫೈನಲ್ ಹೋಗ್ಬೇಕಾಗಿರೋದು. ಅದಕ್ಕೆ ಆ ಫಸ್ಟ್ ಸ್ಪಾಟ್ ಗೆ ಅಷ್ಟೊಂದು ಕಿತ್ತಾಟ. ನಾವು ಟಾಟಾ ಐ ಪಿ ಎಲ್ ಅಂತ ನೋಡಿದ್ರೆ ಫಸ್ಟ್ ಟೂ ಸ್ಪಾಟ್ಸ್ ಅಲ್ಲಿ ಬಿಟ್ವೀನ್ ಒನ್ ಅಂಡ್ ಟೂ ಏನು ಅಂತರ ಇಲ್ಲ, ಒನ್ ಆಗ್ಲಿ ಟೂ ಆಗ್ಲಿ ಅವ್ರು ಆಡ್ತಾರೆ ಕ್ವಾಲಿಫೈಯರ್ ಒನ್ನು, ಸೀದಾ ಫೈನಲ್ ಹೋಗ್ತಾರೆ ಗೆದ್ದವರು. ಬಟ್ ಇಲ್ಲಿ ಮ್ಯಾಸಿವ್ ಡಿಫ್ರೆನ್ಸ್ ಬಿಟ್ವೀನ್ ಒನ್ ಅಂಡ್ ಟೂ. ಅದಕ್ಕೆ ಪ್ರಾಬ್ಲಿ ಇವತ್ತಿನ ಮ್ಯಾಚ್ ಡಿಸೈಡ್ ಮಾಡ್ತಾ ಯಾರು ಒನ್ ಆಗ್ತಾರೆ ಅಂತ. ಯಾಕಂದ್ರೆ ಈ ಟೀಮು ಎರಡನೇ ಸತಿ ಮೀಟ್ ಮಾಡ್ತಾರೆ, ಅದು ಇದಾದ್ಮೇಲೆ ಅವ್ರು ಕಂಪೇರ್ ಮಾಡ್ರೆ ಎಲ್ಲ ವೀಕರ್ ಟೀಮ್ ಸಿಗುತ್ತಲ್ಲ. ಸೊ ಗೆದ್ದವರು ಇವತ್ತು ನಂಬರ್ ಒನ್ ಹೇಳ್ಬೋದು ಸರ್, ಆತರ ಒಂದ್ ರೀತಿ ಹೇಳ್ಬೋದು. ಯಾರ್ ಗೆಲ್ತೀರಾ ಅವರು ಟಾಪ್ ಆಗ್ಬೋದು, ನಾವು ಫೈನಲ್ಸ್ ಹೋಗೋಕೆ ಒಂದ್ ಹೆಜ್ಜೆ ಮುಂದೆ ಹೋಗ್ತೀವಿ ಅನ್ನೋ ತರ ಇರುತ್ತೆ ಇವತ್ ಮ್ಯಾಚ್. ಡೆಲ್ಲಿ ಮುಂಬೈ ಎರಡು ಅದೇ ಯೋಚನೆ ಇವತ್ತು ಅಂಕಣಕ್ಕೆ ಇಳಿಬೇಕು. ನಾವು ಟಾಪ್ ಅಲ್ಲಿ ಇದೀವಿ ಅಂತ ಕುತ್ಕೊಳಕ್ ಆಗೋದಿಲ್ಲ, ನಂಬರ್ ಒನ್ ಆಗಿ ಎಂಡ್ ಆಗ್ಬೇಕು ಅಂತ. ಗುರು ಪ್ಲೇಯರ್ ಟು ಪ್ಲೇಯರ್ ನೋಡಿದ್ರೆ ಯಾರು ಏನಿಗೂ ಕಮ್ಮಿ ಇಲ್ವಲ್ಲಮ್ಮ. ಹಾ ಹಾ ಹಾ, ಹೌದು ಸರ್, ಹೌದು. ಯಾರು ಏನ್ ಕಮ್ಮಿ ಇಲ್ಲ ಇವಾಗ. ಇವತ್ತೇನಾದ್ರು ಹರ್ಮನ್ ಬಂದ್ರೆ ಒಳ್ಳೆ ಮ್ಯಾಚ್ ಆಗುತ್ತೆ ಸರ್, ಸಖತ್ ಮ್ಯಾಚ್ ಆಗುತ್ತೆ ಇವತ್ತು. ಗುರು ಹರ್ಮನ್ ಇಲ್ಲೇನೆ ಗೆಲ್ತಾವ್ರಲ್ಲಮ್ಮ ಅವರು. ಸೊ ಅದೇ, ಹರ್ಮನ್ ಇಲ್ದೆ ಗೆಲ್ತಿಯಾರೆ. ಸೊ ಹರ್ಮನ್ ಬಂದ್ರೆ ಯಾವ ತರ ಇರುತ್ತೆ ಮ್ಯಾಚ್ ಸರ್? ಡೆಲ್ಲಿನೂ ಚೆನ್ನಾಗಿ ಆಡ್ತಿದಾರೆ, ಅವರು ಗೆಲ್ಕೊಂಡೇ ಬರ್ತಾ ಇದಾರೆ. ಸೊ ಯಾವ ತರ ಇರ್ಬೋದು ಮ್ಯಾಚ್? ಇವತ್ತು ಸಖತ್ ಮ್ಯಾಚ್ ಇದೆ ಸರ್, ನಿಜವಾಗ್ಲು. ಇವತ್ ನನ್ ಪ್ರಕಾರ ಫಸ್ಟ್ ಲೆವೆನ್ ಅಂದ್ರೆ ಲಾಸ್ಟ್ ಗೇಮ್ ನಿಮ್ ಜ್ಞಾಪಕ ಇದ್ರೆ ಡೆಲ್ಲಿ ಅವರು ಮಾರಿಸನ್ ಕಾಪ್ ಗೆ ಒಂದು ಬ್ರೇಕ್ ಕೊಟ್ಟಿದ್ರು. ಇವತ್ ಮತ್ತೊಮ್ಮೆ ಇಳಿಸ್ತಾರೆ ಅವ್ರಿಗೆ ಮುಂಬೈ ವಿರುದ್ಧ, ಟು ಸೀಲ್ ದಟ್ ನಂಬರ್ ಒನ್ ಸ್ಪಾಟ್. ಹೌದು ಹೌದು, ಡೆಫಿನೆಟ್ಲಿ ಇವತ್ತು ಇಬ್ರು ಟೀಮ್ ಬೆಸ್ಟ್ ಲೆವೆನ್ ತಗೊಂಬರಕ್ ಟ್ರೈ ಮಾಡ್ತಾರೆ ಸರ್. ಫಿಟ್ ಆಗ್ಬಿಟ್ರೆ ಹರ್ಮನ್ ಪ್ರೀತ್, ಫಿಟ್ ಆಗಿದ್ರೆ ಶಬ್ನಮ್ ಇಸ್ಮೈಲ್ ಆಡ್ಬೋದು ಗುರು ನನ್ಗನ್ಸ್ತಾ ಇವತ್ತು. ಇವತ್ತು ಅವ್ರು ಆಡಿದ್ರು ಒಳ್ಳೆ ಒಳ್ಳೆ ಬ್ಯಾಟಲ್ ಸರ್. ಯಾಕೆಂದ್ರೆ ಲೆನಿಂಗು ಮತ್ತೆ ಶಫಾಲಿ ಬರ್ತಾರೆ. ಸೊ ಇಬ್ರು ಸ್ವಲ್ಪ ಕಷ್ಟ ಪಡ್ತಾರೆ ಒಳಗಡೆ ಬರೋರ್ಗೆ ಅಂಡ್ ಸ್ವಲ್ಪ ಜೋರಾಗಿ ಹಾಕೋರ್ಗೆ. ಸೊ ಒಳ್ಳೆ ಬ್ಯಾಟಲ್ ಇರುತ್ತೆ ಅವ್ರಿಬ್ರದ್ದು ಕೂಡ. ಆಮೇಲೆ ಅದೇನೋ ಒಂಥರ ಕಟರ್ ಆಗ್ತಾರೆ ಗುರು, ಪಿಚ್ ಆಗಿ ಒಳಗಡೆ ಬರ್ತಾರೆ ಶಬ್ನಮ್ ಇಸ್ಮೈಲ್, ಗೊತ್ತೇ ಆಗಲ್ಲ ಅವ್ರದ್ದು. ಗೊತ್ತೇ ಆಗಲ್ಲ. ಹೌದು ಹೌದು, ಸಖತ್ತು ಸಖತ್ ಬೌಲರ್ ಸರ್. ಅಷ್ಟು ವರ್ಷ ಆಡ್ತಾ ಇದಾರೆ ಸೌತ್ ಆಫ್ರಿಕಾಗೆ ಅಂತಂದ್ರೆ ಅಷ್ಟು ಎಕ್ಸ್ಪೀರಿಯನ್ಸ್ ಇದೆ ಅಲ್ಲ ಸರ್. ಸೊ ಚೆನ್ನಾಗಿ ಹಾಕಿ ಹಾಕ್ತಾರೆ. ಮಜಾ ಇದೆ ಅಂತ ಸ್ವಲ್ಪ ಇವಾಗ ಇಂಟೆನ್ಸಿಟಿ ಬಿಲ್ಡ್ ಆಗ್ತಾ ಇದೆ. ಯು ಪಿನು ಪ್ರಯತ್ನ ಪಡ್ತಾರೆ ಥರ್ಡ್ ಸ್ಪಾಟ್ ಬರಕ್. ಈಗ ಅಕ್ಷಯ್ ಕುಮಾರ್ ಒಂದ್ ಪ್ರಶ್ನೆ ಕೇಳಿದ್ರು, ಸರ್ ಆರ್ ಸಿ ಬಿ ಟಾಪ್ ಅಲ್ಲಿ ಬರ್ಬೋದಾ ನಂಬರ್ ಒನ್ ಅಂತ ಕೇಳ್ತಾ ಇದಾರೆ. ಹಾ, ಸೊ ಆರ್ ಸಿ ಬಿ ಗೆ ಇವಾಗ ಮೂರ್ ಮ್ಯಾಚ್ ಇದೆ. ಸೊ ಮೂರ್ ಮ್ಯಾಚ್ ಅಲ್ಲಿ ಯು ಪಿ ಮೇಲೆ ಗೆದ್ದಿದ್ದಾರೆ, ಅದು ಒಂದ್ ಒಳ್ಳೆ ಸ್ಟೆಪ್ ಚೆನ್ನಾಗಿದೆ. ಸೊ ಇವಾಗ ಇರೋದು ಮೂರು, ಒಂದು ಮುಂಬೈ ಮೇಲೆ ಆಡ್ಬೇಕು, ಒಂದು ಡೆಲ್ಲಿ ಮೇಲೆ ಆಡ್ಬೇಕು, ಗುಜರಾತ್ ಮೇಲೆ ಆಡ್ಬೇಕು. ಸೊ ಗುಜರಾತ್ ಮೇಲೆ ಗೆಲ್ತಾರೆ ಓಕೆ. ಸೊ ಇನ್ನು ಎರಡ್ ಮ್ಯಾಚ್ ಏನಿದೆ, ಹಾ, ಸೊ ಇನ್ ಎರಡ್ ಮ್ಯಾಚ್ ಏನಿದೆ ಅಲ್ಲ ಸರ್, ಅದರಲ್ಲಿ ಅಟ್ ಲೀಸ್ಟ್ ಅವ್ರು ಒಂದ್ ಗೆಲ್ಲೇಬೇಕು. ಸೊ ಗೆದ್ರೆ ನಾವು ನಮ್ ಮೂರನೇ ಸ್ಪಾಟ್ ಗ್ಯಾರಂಟಿ ಸರ್. ಗುರು ಅವ್ರು ಟಾಪ್ ಅಲ್ಲಿ ಇರ್ತಾರೆ ನಂಬರ್ ಒನ್ ಬರ್ತಾರ ಅಂತ ಅಕ್ಷಯ್ ಕುಮಾರ್ ಕೇಳಿದ್ದು ಅಂದ್ರೆ ದೊಡ್ಡ ಆನೆನೆ ಹೊಡಿಬೇಕು ನೀನ್, ಡೆಲ್ಲಿನೂ ಹೊಡಿಬೇಕು, ಮುಂಬೈ ಹೊಡಿಬೇಕು, ಮುಂಬೈನು ಹೊಡಿಬೇಕು. ಹೌದು, ಅವಾಗ ಮೇಲೆ ಬರಕ್ಕೆ ಸಾಧ್ಯ. ಹೌದು ಹೌದು ಹೌದು. ಸೊ ಇವಾಗ ನಮ್ಮವ್ರು ಇದ್ದಾರೆ ಸಿಕ್ಸ್ ಪಾಯಿಂಟ್ಸ್ ಅಲ್ಲಿ ಇದಾರೆ. ಸೊ ಮೂರಕ್ ಮೂರನ್ನು ಗೆದ್ರೆ ಅವ್ರು ಬರ್ತಾರೆ 12. ಸೊ ಯಾ ಮಾಡ್ಬೋದು ಸರ್, ಚಾನ್ಸ್ ಇದೆ. ಬಟ್ ತ್ರೀ ಔಟ್ ಆಫ್ ತ್ರೀ ಗೆಲ್ಬೇಕು. ಇಲ್ಲಿ ಐದರಲ್ಲಿ ಮೂರ್ ಗೆದ್ದಿದೀವಿ, ಅಲ್ಲಿ ಮೂರಲ್ಲಿ ಮೂರ್ ಗೆಲ್ಬೇಕು, ಮೂರಲ್ಲಿ ಮೂರ್ ಗೆಲ್ಬೇಕಾಗತ್ತೆ. ಹೌದು, ಟೇಬಲ್ ಟಾಪ್ ಆಗ್ಬೇಕು ಅಂದ್ರೆ.
ನಾಳೆ ಜಿಜಿ ವಿರುದ್ಧ ಏನಾದ್ರೂ ನೀವು ಬದಲಾವಣೆ ನೋಡ್ತಾ ಇದೀರಾ ಲೆವೆನ್ ಅಲ್ಲಿ ಅಥವಾ ನಮ್ಮ ಸ್ಟ್ರಾಟಜಿಲಿ? ಮಾಡ್ಬೋದು ಸರ್, ಮಾಡಬಹುದು, ಯಾಕೆಂದ್ರೆ ಸ್ವಲ್ಪ ವೀಕರ್ ಸೈಡು, ಬಟ್ ಗೆಲ್ಲೋದು ತುಂಬಾ ಇಂಪಾರ್ಟೆಂಟ್. ಸೊ ಏನೋ ತುಂಬಾ ಚೇಂಜಸ್ ಮಾಡಕ್ ಹೋಗ್ಬಿಟ್ಟು ಈ ಮ್ಯಾಚ್ ಓದ್ಬಿಟ್ರೆ ಆಮೇಲೆ ತುಂಬಾ ಕಷ್ಟ ಆಗೋಗುತ್ತೆ. ಸೊ ಚೇಂಜ್ ಒಂದು ಎರಡು ಓಕೆ, ಬಟ್ ತುಂಬಾ ಶ್ರೇಯಾಂಕ ಫಿಟ್ ಇದ್ರೆ ಡೆಫಿನೆಟ್ಲಿ ಅವಳು ಆಡ್ತಾಳೆ ಲೆವೆನ್ ಅಲ್ಲಿ. ಯಾರು ಸಿಮ್ರನ್ ಬದಲು ತರ್ತೀರಾ? ಆ ಸಿಮ್ರನ್ ಬದಲು ಸರ್, ಹೌದು. ಸಿಮ್ರನ್ ಅವರಂತೂ ಏನ್ ಮಾಡ್ತಿದಾರೆ ಟೀಮ್ ಅಲ್ಲಿ, ಅಥವಾ ಅವ್ರ ಲಕ್ಕಿ ಚಾಮ್ ಅಂತ ಇಟ್ಕೊಂಡಿದಾರ ಗೊತ್ತಾಗ್ತಾ ಇಲ್ಲ ಆರ್ ಸಿ ಬಿ ಅವರು. ಇಲ್ಲ, ನಿನ್ನೆ ಫೀಲ್ಡಿಂಗ್ ಒಂದು ಮಿಸ್ಟೇಕ್ ಮಾಡಿ 4 ರನ್ ಕೊಟ್ಬಿಟ್ರು. 4 ರನ್ ಕೊಟ್ಬಿಟ್ರು, ಹೌದು ಹೌದು ತುಂಬಾ. ಸೊ ಅದೇನ್ ಕಾಸ್ಟ್ ಆಗ್ಲಿಲ್ಲ ಆರ್ ಸಿ ಬಿಗೆ, ಯಾಕೆಂದ್ರೆ ಅಷ್ಟು ರನ್ ಇತ್ತು. ಸೊ ಆತರ ತುಂಬಾ ಹೆಡ್ ಟು ಹೆಡ್ ಮ್ಯಾಚ್ ಅಲ್ಲಿ ಅದೆಲ್ಲ ತುಂಬಾ ಕ್ರೂಷಿಯಲ್ ಆಗ್ಬಿಡುತ್ತೆ ಸರ್. ಒಟ್ಟಿನಲ್ಲಿ ಆರ್ ಸಿ ಬಿ ಫ್ಯಾನ್ಸ್ ಗೆ ಇನ್ನ ಹೋಪ್ಸ್ ಇದೆ, ಡೆಲ್ಲಿಗೆ ಒಂದು ಒಳ್ಳೆ ವಿದಾಯ, ಏನ್ ಹೇಳ್ತೀರಾ, ಬೆಂಗಳೂರಿಗೆ ಒಂದು ಒಳ್ಳೆ ವಿದಾಯ ಕೊಟ್ಬಿಟ್ಟು ಡೆಲ್ಲಿಗೆ ಕಾನ್ಫಿಡೆಂಟ್ ಆಗಿ ಕಾಲಿಡ್ತಾ ಇರೋ ತರ ಟೀಮ್ ಹಿಂಗೆ ಮುಂದೆ ಆಡ್ಲಿ ಅಂತ ನಾನು ಹೇಳ್ತಾ ಇರೋದು. ಇನ್ ಪ್ರಾಬಬ್ಲಿ ಏನ್ ಗೊತ್ತಾ, ಮೇಘನ ನಾಳೆನೂ ಓಪನ್ ಮಾಡ್ತಾರೆ, ಯಾಕಂದ್ರೆ ಜಿಜಿನು ಸ್ಪಿನ್ ಬೇಸ್ಡ್ ಅಂತ ಫಾಸ್ಟ್ ಬೌಲರ್ ಇಲ್ಲ ಅಲ್ಲಿ, ಫಾಸ್ಟ್ ಬೌಲರ್ಸ್ ಯಾರು ಇಲ್ಲ, ಹೌದು, ಹೇಳ್ಕೊಳೋ ಅಂತ ಯಾರು ಇಲ್ಲ. ಹೌದು, ಮೇಘನಾನೇ ಮಾಡ್ಬೋದು ಅನ್ಸುತ್ತೆ ಸರ್. ಓಪನಿಂಗ್ ಚೆನ್ನಾಗಿ ಆಡಿದ್ಲು ನಿನ್ನೆ, ನಿನ್ನೆ ಒಂದು ಒಳ್ಳೆ ಸ್ಟಾರ್ಟ್ ಕೊಟ್ರು ಅವರಿಬ್ರು ಸೇರ್ಕೊಂಡು. ಸೊ ಆಮೇಲೆ ಬಂದು ಪೆರಿಗೆ ಎಷ್ಟು ಈಸಿ ಆಗೋಯ್ತು. ಸೊ ಬಂದ್ರು ದನ್ 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 ಅಂತ ಹೊಡಿತಾ ಇದ್ರು. ಸೊ ಐ ತಿಂಕ್ ಒಳ್ಳೆ ಪೇರ್ ಸರ್, ಓಪನಿಂಗ್ ಪೇರ್. ಮೇಘನಾ ವರ್ಸಸ್ ಮೇಘನಾ ಬ್ಯಾಟಲ್, ಯಾಕಂದ್ರೆ ಅವರೊಬ್ಬರೇ ಒಂದು ಪ್ರಮುಖ ಫಾಸ್ಟ್ ಬೌಲರ್, ಒಂದು ಬೌನ್ಸರ್ ಹಾಕಿ ಔಟ್ ಮಾಡೋ ತಕ್ಕತ್ತಿರೋಂಥವ್ರು. ಹಾ ಹೌದು ಹೌದು, ಮೇಘನ ಆಗ್ತಾ ಇಲ್ಲ, ಬೌನ್ಸರ್ಸ್ ಆಗ್ತಾ ಇಲ್ಲ. ಇನ್ನೊಂದ್ ಏನಂದ್ರೆ ಇಬ್ರು ಆಡೋದು ಒಂದೇ ಟೀಮ್ಗೆ, ಇಬ್ರು ರೈಲ್ವೇಸ್ ಆಡ್ತಾರೆ. ಸೊ ಇಬ್ರುದು ವೀಕ್ನೆಸಸ್ ಗೊತ್ತಿರುತ್ತೆ, ಯಾರು ಹೆಂಗ್ ಆಡ್ತಾರೆ, ಯಾರ್ದು ಸ್ಟ್ರಾಂಗ್ ಪಾಯಿಂಟ್ ಏನು ಅಂತ. ಸೊ ಒಂದ್ ಒಳ್ಳೆ ಬ್ಯಾಟಲ್, ಅದು ಕೂಡ ಒಂದ್ ಒಳ್ಳೆ ಬ್ಯಾಟಲ್. ಓ, ರೈಲ್ವೇಸ್ ಒಟ್ಟಿಗೆ ಆಡಿದ್ರು, ಬೇರೆ ಬೇರೆ ಟ್ರೈನ್ ಇರ್ಬೋದು, ಬೇರೆ ಬೇರೆ ಬೋಗಿ ಇರ್ಬೋದು. ಹಾ ಹೌದು, ಒಂದ್ ಹೈದ್ರಾಬಾದ್, ಒಂದ್ ಯುಪಿ. ಹೌದು, ಇವರು ಮೇಘನಾ ಸಬಿನೇನಿ, ಅವರು ಮೇಘನಾ ಸಿಂಗ್ ಸಿಂಗ್. ಓಕೆ, ಸೊ ಬೊಂಬಾಟಾಗಿ ಇತ್ತು ಮ್ಯಾಚ್, ನಿನ್ನೆ ಬಂದವರೆಲ್ಲ ಮಜಾ ಮಾಡಿರ್ತಾರೆ ಮ್ಯಾಚ್ ಗೆ, ನೀವು ಕೂಡ ಟೋಟಲ್ ಮಜಾ. ಏ, ವಾಪಸ್ ಬರ್ತಾ ಮೆಟ್ರೋಲ್ ಹೆಂಗಿತ್ತು ಹೇಳಿ, ಅದು ಅಥವಾ ನಿಮ್ ಗಾಡಿಲಿ ಬಂದ್ರ? ಇಲ್ಲ ಇಲ್ಲ, ಮೆಟ್ರೋಲೇ ಬಂದಿದ್ದು ಸರ್. ಇಷ್ಟು ತುಂಬಿತ್ತಲ್ಲ ನನ್ನ, ಏನು ಮೆಟ್ರೋದಲ್ಲೂ ಇಷ್ಟು ಕ್ಯೂ ಇರುತ್ತೆ, ಇಷ್ಟು ಜನ ತುಂಬ್ಕೋತಾರೆ ಅಂತ ಫಸ್ಟ್ ಟೈಮ್ ನೋಡಿದ್ ನಾನು. ಬಸ್ ಗಿಂತ ವರ್ಸ್ಟ್ ಇತ್ತು. ಅಲ್ಲ, ಮೆಟ್ರೋ ಅಲ್ಲೂ ನಿನ್ನೆ ಆರ್ ಸಿ ಬಿ ಆರ್ ಸಿ ಬಿ ಅಂತಿತ್ತ ರಾತ್ರಿ? ಅಯ್ಯೋ, ಅದು ಅದಿದ್ದಿದೆ ಸರ್, ಅದು ಜಪ. ಅದು ನಾವ್ ಹೆಂಗೆ ಇವಾಗ ಓಂ ನಮ ಶಿವಾಯ ಓಂ ನಮ ಶಿವಾಯ ಅಂತೀವಿ, ಅದು ಆರ್ ಸಿ ಬಿ ಅನ್ನೋ ಜಪ ಎಲ್ಲೂ ಎಲ್ಲೇ ಹೋದ್ರು ಅದಂತೂ ಬಿಡೋದಿಲ್ಲ. ಬಟ್ ಎಲ್ಲ ಕಡೆ ಸೆಲೆಬ್ರೇಷನ್ ನಿನ್ನೆ ಮ್ಯಾಚ್ ಆದ್ಮೇಲೆ ಎಲ್ಲ ಕಡೆ ಸರ್, ಎಲ್ಲ ಕಡೆ ಗ್ರೌಂಡ್ ಅಲ್ಲಿ ಆರ್ ಸಿ ಬಿ ಆರ್ ಸಿ ಬಿ, ರೋಡ್ ಹೋಗಿ ಆರ್ ಸಿ ಬಿ ಆರ್ ಸಿ ಬಿ, ಯಾವ್ದಾದ್ರು ಸೈರನ್ ಸೌಂಡ್ ಬಂತು, ಓ ನಮ್ಮ ಆರ್ ಸಿ ಬಿ ಟೀಮ್ ಬಸ್ ಬರ್ತಾ ಇದೆ ಅಂತ, ಅವಾಗೂ ಆರ್ ಸಿ ಬಿ ಆರ್ ಸಿ ಬಿ. ಸೊ ಮೆಟ್ರೋಲ್ ಹೋಗ್ತೀವಿ, ಮೆಟ್ರೋ ಬಂತು, ಅವಾಗೂ ಆರ್ ಸಿ ಬಿ ಆರ್ ಸಿ ಬಿ. ಸೊ ಒಂಥರ ಜಪ ಆಗಿತ್ತು ಸರ್ ನಿನ್ನೆ ಆರ್ ಸಿ ಬಿದು. ನೀವು ರಾತ್ರಿ ಮಲಗಿದಾಗೆಲ್ಲ ಅದೇ ಗುಂಗು ನಿಮ್ ತಲೆಯಲ್ಲಿ? ಅದೇ ಗುಂಗು, ಅದೇ ಗುಂಗು, ಆರ್ ಸಿ ಬಿ ಆರ್ ಸಿ ಬಿ, ಅದೇ ಗುಂಗು. ಇಲ್ಲಿ ಬಿಡಿ, ಏನೋ ಬಂದವ್ರ ಮಜಾ ಉಡಾಯಿಸ್ಕೊಂಡು ಹೋಗಿದ್ರೆ ಅಲ್ಟಿಮೇಟ್ಲಿ ಅದೇ ಬೇಕಾಗಿರೋದು. ಇನ್ಫ್ಯಾಕ್ಟ್ ಮಾಹಿತಿ ಪ್ರಕಾರ ಆರ್ ಸಿ ಬಿ ಟೀಮ್ ಮ್ಯಾನೇಜ್ಮೆಂಟ್ಗೆನೆ ಒಂಥರ ಎಷ್ಟು ಅವ್ರಿಗೆ ಮನ್ಸಿಗೆ ತಾಕಿದೆ ಅಂದ್ರೆ, ಗುರು ಈ ತರ ಎನ್ಕರೇಜ್ ಮಾಡ್ತಾರೆ, ನಾವು ಇವ್ರ ಗೋಸ್ಕರ ಆದ್ರೂ ಆಡ್ಬೇಕು ಅನ್ನೋ ಒಂದು ಚರ್ಚೆ ನಡೆದಿದೆ ಮೀಟಿಂಗ್ ಅಲ್ಲಿ ಅಂತ ಮಾಹಿತಿ. ಹೌದು ಹೌದು ಸರ್, ಅದು ಸರ್ ನಿನ್ನೆ ಆಗಿದ್ದೆ ಹಂಗೆ, ಇವಾಗ ನಿನ್ನೆ ನಾನು ಹೇಳಿದ್ನಲ್ಲ. ಸೊ ಅಲ್ಲಿ ಯು ಪಿ ಮತ್ತೆ ಆರ್ ಸಿ ಬಿ ಬ್ಯಾಟಿಂಗ್ ಮ್ಯಾಚ್ ಆಡ್ತಾ ಇದಾರೆ ಅಂತಾನೆ ಅನಿಸ್ತಾ ಇಲ್ಲ. ಸೊ ಕ್ರೌಡ್ಗೋಸ್ಕರ ಆರ್ ಸಿ ಬಿ ಕೇಳಿದ್ನೆಲ್ಲ ಕೊಡ್ತಾ ಇದಾರೆ, ಬೌಂಡ್ರಿ ಹೊಡಿತಾ ಇದಾರೆ, ಕೇಳ್ದಾಗ ವಿಕೆಟ್ ವಿಕೆಟ್ ಅಂದಾಗೆಲ್ಲ ವಿಕೆಟ್ ಬೀಳ್ತಾ ಇತ್ತು ನಿನ್ನೆ. ಸೊ ನಿನ್ನೆ ಹಂಗೆ ಅನ್ಸಿದ್ದು, ಯು ಪಿ ಟೀಮೇ ಇಲ್ಲ ಅಲ್ಲಿ, ಬರೀ ಆರ್ ಸಿ ಬಿ ಕ್ರೌಡ್ ಎರಡೇ. ಅಲ್ಲ, ಯು ಪಿ ಟೀಮ್ ಅಂದ್ರೆ ಆಶಾ ಶೋಭನ ಕಾನ್ಫಿಡೆಂಟ್ ಆಗಿ ಬೌಲಿಂಗ್ ಹಾಕ್ತಾರೆ, ನಿನ್ನೆನು ಚೆನ್ನಾಗಿ ಹಾಕೋರು, 2 ವಿಕೆಟ್ ಅದ ಹಾಕೊಂಡ್ರು ನಿನ್ನೆನು, ಸಖತ್ ಬೌಲಿಂಗ್, ನಿನ್ನೆನು ಸಖತ್ತಾಗಿ ಹಾಕಿದ್ರು ಅವ್ರು ಬೌಲಿಂಗು. ಸೊ ನಿನ್ನೆ ಎಲ್ಲಾ ಬೌಲರ್ಸ್ ಚೆನ್ನಾಗಿ ಹಾಕಿದ್ರು ಸರ್, ಯಾಕೆಂದ್ರೆ ಅಷ್ಟು ಬ್ರೀಫ್ ಇತ್ತು ಅವರಿಗೆ, ಯಾಕೆಂದ್ರೆ 190 ಚೇಸ್ ಮಾಡ್ಬೇಕು ಅಂತಂದ್ರೆ ಆ ಬೌಲರ್ಸ್ಗೂ ಸ್ವಲ್ಪ ಹಾಕ್ಬೋದು, ಮೇಲಿಂದನೂ ಹಾಕ್ಬೋದಪ್ಪ, ಒಂದು ಹೊಡೆದ್ರು ಕಮ್ ಬ್ಯಾಕ್ ಮಾಡ್ಬೋದು ಅನ್ನೋ ತರ ಕಾನ್ಫಿಡೆಂಟ್ ಇರುತ್ತೆ. ಸೊ ಅದಕ್ಕೆ ತುಂಬಾ ಚೆನ್ನಾಗಿ ಹಾಕಿದ್ರು ನಿನ್ನೆ ಬೌಲರ್ಸ್ಗಳು, ಬೀಳ್ತಾ ಇತ್ತು ಅವ್ರಿಗೂ, ಬೌಂಡ್ರೀಸ್ ಬರ್ತಾ ಇತ್ತು, ಸಿಕ್ಸ್ ಹೊಡಿತಾ ಇದ್ರು. ಬಟ್ ಆದ್ರೂ ಎಲ್ಲೂ ಯಾರು ಬೌಲರ್ಸ್ ಇಲ್ಲಪ್ಪ ಇಲ್ಲ ತಂದ್ ಚೆನ್ನಾಗಿ ಹಾಕ್ತೀನಿ ಅನ್ನೋ ತರ ಕಾನ್ಫಿಡೆನ್ಸ್ ತೋರಿಸಿದ್ರು. ಬಿಸ್ನೆಸ್ ಎಂಡ್ ಗೆ ಬರ್ತಾ ಇದೀವ್ರಿ, ಎವ್ರಿ ಗೇಮ್ ಇಂಪಾರ್ಟೆಂಟ್ ಆಗುತ್ತೆ, ಆಮೇಲೆ ಎವ್ರಿ ಗೇಮ್ ರಿಸಲ್ಟ್ ಆದ್ಮೇಲೂ ಪಾಯಿಂಟ್ಸ್ ಟೇಬಲ್ ಅಲ್ಲಿ ಅಲ್ಲೋಲ ಕಲ್ಲೋಲ ಕಾಣುತ್ತೆ, ಹಾಗಾಗಿ ಮಿಸ್ಸೇ ಮಾಡಬೇಡಿ ಅಂತ ಹೇಳ್ತೀನಿ. ಹೌದು, ಬೆಂಗಳೂರಲ್ಲಿ ಮ್ಯಾಚ್ ಇಲ್ಲ ಅನ್ನೋ ಬೇಜಾರು ಇದ್ದೇ ಇರುತ್ತೆ, ಎಂ ಚಿನ್ನಸ್ವಾಮಿ ಸ್ಟೇಡಿಯಂ ಹೋಗಕ್ಕಾಗಲ್ಲ,
ಬಟ್ ಜಿಯೋ ಸಿನಿಮಾ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ತಾ ಫಾಲೋ ಮಾಡಿ ಟಾಟಾ ಡಬ್ಲ್ಯೂ ಎಲ್ ಮಜಾ ಇದೆ ಈ ಟೂರ್ನಮೆಂಟ್ ಕ್ವಾಲಿಟಿ ಇಂಪ್ರೂವ್ ಆಗಿದೆ. ನಿನ್ನೆ ಟಾಟಾ ಡಬ್ಲ್ಯೂ ಪಿ ಎಲ್ ದಲ್ಲಿ ಬರ್ತ್ಡೇ ಗುರು, 4th March ಸ್ಟಾರ್ಟ್ ಆಗಿದ್ದು ಫಸ್ಟ್ ಸೀಸನ್. ಓಹೋ ನೈಸ್ ನೈಸ್, ಗೊತ್ತೇ ಇರಲಿಲ್ಲ ಸರ್ ಇದು. ಟಾಟಾ ಡಬ್ಲ್ಯೂ ಪಿ ಎಲ್ ಗೆ ಇವಾಗ 1 ವರ್ಷ ಆಗಿ 1 ದಿನ ಆಗಿದೆ ಇವತ್ ಲೆಕ್ಕಕ್ಕೆ. ಓ ಕಂಗ್ರಾಚ್ಯುಲೇಷನ್ಸ್ ನಮ್ ಎಲ್ಲಾರ್ಗು. ಹಾ ಅದೇ ಹ್ಯಾಪಿ ಬರ್ಡೇ ನಾವ್ ಹೇಳ್ಬಿಟ್ಟು ಸ್ಟುಡಿಯೋಸ್ ಅಲ್ಲಿ ನಿನ್ನೆ ಟಾಟಾ ಡಬ್ಲ್ಯೂ ಪಿ ಎಲ್ ಗೆ. ಇಲ್ಲ ಸರ್ ತುಂಬಾ ಖುಷಿ ಆಗುತ್ತೆ ಸರ್. ಆಕ್ಚುಲಿ ನಾನೇ ಒಂದು ವುಮೆನ್ಸ್ ಕ್ರಿಕೆಟರ್ ಆಗಿ ಈ ತರ ಕ್ರೌಡ್ ಬಂದು ವುಮೆನ್ಸ್ ಗೆ ಸಪೋರ್ಟ್ ಮಾಡ್ತಾರೆ ಅಂದ್ರೆ ತುಂಬಾ ತುಂಬಾ ಖುಷಿ ಆಗುತ್ತೆ ಸರ್. ಆಮೇಲೆ ಕ್ರೌಡ್ ಇಂದ ಎಷ್ಟ್ ಜನ ಇನ್ಸ್ಪೈರ್ ಆಗ್ತಾರೆ ನಾಳೆ ಯಂಗ್ಸ್ಟರ್ ಗಳು ಈ ಗೇಮ್ ನ ತಗೊಳ್ಳೋದಕ್ಕೆ, ಅದು ಬೊಂಬಾಟ್ ಅಲ್ವಾ. ಹೌದು ಹೌದು ಸರ್ ಹೌದು, ಈ ತರ ಎಲ್ಲಾರನು ನೋಡಿ ಸೊ ಇಲ್ಲಪ್ಪ ಓಕೆ ವುಮೆನ್ಸ್ ಕ್ರಿಕೆಟ್ ಗಳು ಇಷ್ಟು ಸಪೋರ್ಟ್ ಇದೆ ಅಂತ ತುಂಬಾ ಯಂಗ್ಸ್ಟರ್ಸ್ ಆಲ್ರೆಡಿ ತುಂಬಾ ಇನ್ಸ್ಪೈರ್ ಆಗಿದ್ದಾರೆ, ಬಟ್ ಈ ತರ ನೋಡಿ ಇನ್ನು ಇನ್ನು ತುಂಬಾ ಜನ ಬರ್ತಾರೆ ಸರ್. ಅಲ್ಲ ಇವಾಗ ನೀವೇ ಕೋಚ್ ಆಗಿದ್ದೀರಾ, ಪೇರೆಂಟ್ಸ್ ಕೂಡ ಒಂದು ಬಿಲೀಫ್ ಇರುತ್ತೆ ನನ್ ಮಗಳು ಕ್ರಿಕೆಟ್ ಆಡಿದ್ರೆ ಅವಳ ಜೀವನಕ್ಕೆ ಒಂದು ದಾರಿ ಆಗುತ್ತೆ, ಅದು ಒಂದು ಪ್ರೊಫೆಷನ್ ಆಗುತ್ತೆ ಅಂತ. ಹೌದು ಇವಾಗ ಪ್ರೊಫೆಷನಲ್ ಆಗಿ ಕ್ರಿಕೆಟ್ ತಗೋದು, ಮೊದ್ಲು ಏನಂತ ಇದ್ರು ಓಕೆ ಕ್ರಿಕೆಟ್ ಆಡು ನೀನು ಓದ್ಲು ಬೇಕು ಎರಡು ಮಾಡು, ಅದ್ ಸಿಕ್ಕಿಲ್ಲ ಅಂದ್ರೆ ಇದು ಇದಿಲ್ಲ ಅಂದ್ರೆ ಇದು. ಇವಾಗ ಹಿಂಗಾಗಿದೆ ಅಂತಂದ್ರೆ ನೀನ್ ಓದ್ಲೇಬೇಕು, ಅಫ್ಕೋರ್ಸ್ ಎಜುಕೇಶನ್ ಇಸ್ ಇಂಪಾರ್ಟೆಂಟ್, ಬಟ್ ಕ್ರಿಕೆಟ್ ನ ಪ್ರೊಫೆಷನಲ್ ಆಗಿ ತಗೋಬಹುದು ಅಂತ ಇವಾಗ ಒಂಥರ ನಂಬಿಕೆ ಬಂದಿದೆ ಸರ್ ಎಲ್ಲಾ ಪೇರೆಂಟ್ಸ್ ಗೂ. ಓದ್ತಾ ಓದ್ತಾ ಆಡು ಅನ್ನೋರು ಈಗ ಆಡ್ತಾ ಆಡ್ತಾ ಓದು ಅನ್ನೋತಾರೆ. ಓದು ಅಂತ ಹೇಳ್ತಾರೆ. ಹೌದು ಹೌದು ಕರೆಕ್ಟ್ ಸರ್, ಆನ್ ಪಾಯಿಂಟ್ ಅಷ್ಟೇನೆ, ಬೇರೆ ಏನಿಲ್ಲ. ಬಟ್ ಖುಷಿ ವಿಷಯ ಇದು ಅಂದ್ರೆ ಎಲ್ರಿಗೂ ಈಕ್ವಲ್ ಅಪರ್ಚುನಿಟಿ ಸಿಗ್ಬೇಕು, ಅವ್ರಿಗೆ ಸಿಗ್ಬೇಕಾಗಿರೋ ಒಂದು ಕ್ರೆಡಿಟ್ ಸಿಗ್ಬೇಕು, ಅದು ಸಿಗ್ತದೆ. ಆಮೇಲೆ ನನಗೆ ಇನ್ನೊಂದು ಖುಷಿ ಆಗ್ತಾರೆ ಏನ್ ಗೊತ್ತಾ, ಆ ಪ್ಯಾಶನ್ಗೋಸ್ಕರ ಈ ಗೇಮ್ ನ ಮುಂದೆ ತಗೊಂಬಂದಂತ ಶಾಂತಾ ಮೇಡಮ್, ಕಲ್ಪನಾ ಮೇಡಮ್ ಇವತ್ತು ಖುಷಿಯಾಗಿ ಮಲಗ್ತಾರೆ. ಯಾಕಂದ್ರೆ ಗುರು ಏನೋ ಸಾಧನೆ ಮಾಡಿದೀನಿ ನಾನು ಅಂದ್ರೆ. ಹೌದು ಹೌದು, ಅವರು ಕಂಟಿನ್ಯೂ ಮಾಡಿದೆ ಕ್ರಿಕೆಟ್ ನ ಹಾಫ್ ವೇ, ಫಾರ್ ಎಕ್ಸಾಂಪಲ್ 80s 90s ಅಥವಾ 2000 ಅಲ್ಲಿ ಕಳ್ದೋಗಿತ್ತು ಅಂದ್ರೆ BCCI ತಗೊಳಕ್ಕೆ ಕ್ರಿಕೆಟ್ ಇರ್ತಾ ಇರಲಿಲ್ಲ, ವುಮೆನ್ಸ್ ಗೇಮ್ WPL ಇರ್ತಾ ಇರಲಿಲ್ಲ. ಹೌದು ಹೌದು ಸರ್ ಹೌದು, ಅವ್ರಂತ ಲೆಜೆಂಡ್ಸ್ ಗಳು ಒಂದು ಅಡಿಪಾಯ ಏನಂತಾರೆ ಪಾಯ ಅಂತ ಹೇಳ್ತಾರಲ್ಲ ಸರ್ ಮನೆಗೆ ಹಾಕ್ತಾರಲ್ಲ, ಅದೊಂದ್ ಸ್ಟ್ರಾಂಗ್ ಆಗಿ ಹಾಕ್ಬಿಟ್ಟಿದ್ದಾರೆ. ಸೊ ಅದನ್ನ ಇವಾಗ ಬಿಲ್ಡ್ ಮಾಡ್ಕೊಂಡು ಹೋಗ್ತಾ ಇರೋದಕ್ಕೆ ಅವ್ರಿಗೆ ತುಂಬಾ ಖುಷಿ ಇದೆ ಸರ್, ನಿಜವಾಗ್ಲು ತುಂಬಾ ತುಂಬಾ ಖುಷಿ. ಅವ್ರು ಪಾಯ ಹಾಕಿದ್ದಕ್ಕೆ ಈಗ ಆಡ್ತಾ ಇರೋರಿಗೆ ಪಪ್ಪಾಯ ಸಿಗ್ತಾ ಇರೋದ. ಹೌದು 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 ಕರೆಕ್ಟ್ ಕರೆಕ್ಟ್ ಸರ್, ಪಪ್ಪಾಯ ಎಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಫ್ರೂಟ್ ಸಿಗ್ತಾ ಇದೆ. ಸೂಪರ್, ಓಕೆ ರೀ ನೋಡೋಣ, ಒಳ್ಳೆ ಮ್ಯಾಚ್ ಆಗ್ಲಿ ಇವತ್ತು. ಸಖತ್ ಮ್ಯಾಚ್ ಆಯ್ತು, ಥ್ರಿಲ್ಲಿಂಗ್ ಮ್ಯಾಚ್ ಅಂದ್ರೆ. ನಾಳೆ ಈ ಮ್ಯಾಚ್ ನ ರಿವ್ಯೂ ಆ ಮ್ಯಾಚ್ ನ ಪ್ರಿವ್ಯೂ ಮಾಡಕ್ಕೆ ಮತ್ತೊಮ್ಮೆ ಬರೋಣ. ಸರಿ ಸರ್ ಸರಿ, ಡನ್ ಡನ್ ಸರ್. ಓಕೆ ರೀ, ಥ್ಯಾಂಕ್ ಯು ವೆರಿ ಮಚ್. ಜೈ ಜಯ ಕರ್ನಾಟಕ. ನಮಸ್ಕಾರ ಕೃಷ್ಣಾರ್ಪಣಾ.